ಇವಳು ಬಾರಿ ಲೋಕಸಭಾ ಸದಸ್ಯನಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಂತೆ. ಈಸ್ ಅವರ್ ಪಾರ್ಟಿ ಸೀನಿಯರ್ ಲೀಡರ್. ರಮೇಶ್ ಕುಮಾರ್ ನನಗಿಂತ ಸೀನಿಯರ್, 78ರಲ್ಲೇ ಎಂ ಎಲ್ ಎ ಆಗಿದ್ದರು. ನಾನು 83ರಲ್ಲಿ ಎಂ ಎಲ್ ಎ. ಅವರು ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಜೀರ್ ಅವರು ಕೂಡ ಹಿಂದೆ ಮಂತ್ರಿ ಆಗಿದ್ದವರು, ಎಂ ಎಲ್ ಸಿ ಆಗಿದ್ದಾರೆ. ಈಗ ಅವರು ಕೂಡ ಹೇಳ್ತಾರೆ, ಸುಧಾ ಹೇಳ್ತಾರೆ, ಬೈರೇಗೌಡ ಕೃಷ್ಣ ಬೈರೇಗೌಡ ಇದ್ದಾರಲ್ಲ, ಅಲ್ಲ ಬೈರೇಗೌಡರ ತಂದೆ ಬಹಳ ನನಗೆ ಆಪ್ತ ಸ್ನೇಹಿತರು. ಅವರು ಆಪ್ತ ಸ್ನೇಹಿತರು. ಅವ್ರ ಮಗ ಕೂಡ ಹೇಳ್ತಾ ಇದ್ದಾರೆ, ಅವರು ಈ ಕ್ಷೇತ್ರದ ವೇಲ್ಬಲ್ ಕ್ಷೇತ್ರದ ಶಾಸಕ ಆಗದೆ ಇರ್ಬೋದು. ಅಲ್ಲ ಈಗ ಈಗ ಆದ್ರೆ ಇಲ್ಲಿ ವೇಲ್ಬಲ್ ಕ್ಷೇತ್ರದಿಂದ 2 ಬಾರಿ ಶಾಸಕ ಅವರು ಹೇಳ್ತಾ ಇದ್ದಾರೆ, ನೀವು ಇಲ್ಲಿ ಬಂದಿ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರೆ, ಸಂಜಯಗೌಡ ಹೇಳ್ತಾ ಇದ್ದಾರೆ, ಪದ್ಮೂ ಮಂಜುನಾಥ್ ಹೇಳ್ತಾ ಇದ್ದಾರೆ, ಸುಧಾಕರ ಹೇಳ್ತಾ ಇದ್ದಾರೆ, ಮುನಿಸ್ವಾಮಿ ಹೇಳ್ತಾ ಇದ್ದಾರೆ, ಮುನಿಯಪ್ಪ ಹೇಳ್ತಾ ಇದ್ದಾರೆ, ಎಲ್ಲರೂ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೀವೆಲ್ಲ ಒಕ್ಕೂರಲ್ಲಿಂದ ಹೇಳ್ತಾ ಇದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿಯಾಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಇಲ್ಲಿ 7 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಂತೆ. ಈಸ್ ಅವರ್ ಪಾರ್ಟಿ ಸೀನಿಯರ್ ಲೀಡರ್. ರಮೇಶ್ ಕುಮಾರ್ ನನಗಿಂತ ಸೀನಿಯರ್, 78ರಲ್ಲೇ ಎಂ ಎಲ್ ಎ ಆಗಿದ್ದರು. ನಾನು 83ರಲ್ಲಿ ಎಂ ಎಲ್ ಎ. ಅವರು ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಜೀರ್ ಅವರು ಕೂಡ ಹಿಂದೆ ಮಂತ್ರಿ ಆಗಿದ್ದವರು, ಎಂ ಎಲ್ ಸಿ ಆಗಿದ್ದಾರೆ. ಈಗ ಅವರು ಕೂಡ ಹೇಳ್ತಾರೆ, ಸುಧಾ ಹೇಳ್ತಾರೆ, ಬೈರೇಗೌಡ ಕೃಷ್ಣ ಬೈರೇಗೌಡ ಇದ್ದಾರಲ್ಲ, ಅಲ್ಲ ಬೈರೇಗೌಡರ ತಂದೆ ಬಹಳ ನನಗೆ ಆಪ್ತ ಸ್ನೇಹಿತರು. ಅವರು ಆಪ್ತ ಸ್ನೇಹಿತರು. ಅವ್ರ ಮಗ ಕೂಡ ಹೇಳ್ತಾ ಇದ್ದಾರೆ, ಅವರು ಈ ಕ್ಷೇತ್ರದ ವೇಲ್ಬಲ್ ಕ್ಷೇತ್ರದ ಶಾಸಕ ಆಗದೆ ಇರ್ಬೋದು. ಅಲ್ಲ ಈಗ ಈಗ ಆದ್ರೆ ಇಲ್ಲಿ ವೇಲ್ಬಲ್ ಕ್ಷೇತ್ರದಿಂದ 2 ಬಾರಿ ಶಾಸಕ ಅವರು ಹೇಳ್ತಾ ಇದ್ದಾರೆ, ನೀವು ಇಲ್ಲಿ ಬಂದಿ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರೆ, ಸಂಜಯಗೌಡ ಹೇಳ್ತಾ ಇದ್ದಾರೆ, ಪದ್ಮೂ ಮಂಜುನಾಥ್ ಹೇಳ್ತಾ ಇದ್ದಾರೆ, ಸುಧಾಕರ ಹೇಳ್ತಾ ಇದ್ದಾರೆ, ಮುನಿಸ್ವಾಮಿ ಹೇಳ್ತಾ ಇದ್ದಾರೆ, ಮುನಿಯಪ್ಪ ಹೇಳ್ತಾ ಇದ್ದಾರೆ, ಎಲ್ಲರೂ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೀವೆಲ್ಲ ಒಕ್ಕೂರಲ್ಲಿಂದ ಹೇಳ್ತಾ ಇದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿಯಾಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ.